ಉದ್ಧಾರ ಮಾಡೋ ಬೇಕಾಗಿ ತೆರೆಯರಲ್ಲ
ಯಾವಾದ್ರಪ್ಪ? ಯಾಕಂದ್ರೆ ದಂಡಾಪುರ ಗ್ರಾಮದಲ್ಲಿ ಒಡ್ಡೋಲದ ಶಿವಸ್ಥಾನ ಶಿವ ಭಕ್ತಿ ಜಾಗರಣಿ ಸತ್ಯ ಸಿದ್ಧರ ಮುಂದೆ ದೇವಾದ ದೇವತೆಗಳ ಮುಂದೆ ನಡೆದ ಸರಾಗ ರೂಪವಾಗಿ ಸಾಗಿ ನಡೆದಾನ. ಎಲ್ಲಿಗೆ ಬಂದದ್ರಿ ಗುರುಗಳ ವಿಷಯ? ಪದ್ಯಗಳನ್ನ ಹಾಡ್ಬೇಕಾದ್ರ ಹೆಂಗ್ ಹಾಡುವುದ್ರಿಂದ ಮನಲಾಗಿನು ದಂಡಾಪುರ ಒಳಗ ಮೊದಲು ಬಡ್ಡಿ ಹತ್ತಿನ ಹೋಗುದು ಏನು ಪೈಲ ಪಾಯ ಪಚ್ಚಬೇಕ್ರಿ. ಮಣಿ ನಮ್ಮ ಲಕ್ಷ್ಮಣ ಸರ ಕಟ್ಟಬೇಕಾದ್ರ ಪಾಯ ಪಚ್ಚ ಹಾಕ್ಯಾರ. ಅದ್ರ ಮ್ಯಾಲ ಅವ್ರು ನಾಲ್ಕಂತ ಕಟ್ಲಿ ಹತ್ತಂತ ಕಟ್ಲಿ ಹೌದು ಮಣಿ ನಿಂದಿರ್ತಾರ ನಿಂದಿರ್ತಾನ್ರಿ ಮಾಸ್ತರ. ಏನ್ ಹೇಳ ಕನಿಮೇಶ ಮಾಸ್ತರ್? ಕನಿಮೇಶ ಮಾಸ್ತರಿಗೆ ಏನ್ ಹೇಳಿದ್ವಿ ಸರ್? ಸರ್ವ ಗಂಟಿ ಸರ್ ವಿಷಯ ಏನ್ ಇಟ್ಟಿದ್ರು ಏನ್ ಬೆಳೆಸಿದ್ರು ಕೇಳದಲ್ಲ ಜನತಾ. ಎಲ್ಲಾ ಜನತಾ ಕೇಳದಾಗಿನ ಮುಂದ ಹೇಳ್ದ ಹೌದು. ಈಗ ಹಾಡುವಂತ ಪದ್ಯ ಏನೈತಿ ಇದು ಎದುರು ವಿಸ್ತಾರಿ ಗುರುಗಳು ಹಾಡುವಂತ ಸರ್ವ ಹದಿನೆಂಟು ಪಗಡಿ ಜನರಿಗೆ ವೀರ ಸರ್ವರು ಸ್ವಾಮಿಗಳ ಗುರುಗಳ ಅದಾರ ಎಲ್ಲಾ ವರ್ಗ ಪೂರ್ಣಿಮೆಯ ಹದಿನೆಂಟು ಪಗಡಿ ಜಾತಿ ಜನ ಅದಾರ 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 ಹೌದಿಲ್ಲ ಅದಾರಲ್ಲ. ಅವ್ರೆಲ್ಲರಿಗೆ ಏನ್ ಮಾಡ್ತಾರ ಏನಾಗ್ತದ ಅವ್ರ ಮನೆಯೊಳಗ ಒಂದು ಒಳ್ಳೆ ಕಾರ್ಯ ಆಗ್ಲಿ ಒಬ್ಬ ಹಿರಿಯ ತೀರ್ಕೊಂಡಪ್ಪ ಅಂತಂದ್ರ ಸ್ವಾಮಿಗಳು ಅವ್ರ ಮನೆಗೆ ಹೋಗ್ತಾರ. ಆ ಸಂಪ್ರದಾಯದ ಸ್ವಾಮಿಗಳು ಅವ್ರ ಮನೆಗೆ ಬರ್ತಾರ ಬರ್ತಾರಲ್ಲ ಹೌದಿಲ್ಲ. ಹಂಗ ಈ ಕುರುಬ ಕುರುಬರಾಗ ಏನು ಈ ಹಾಲು ಮತ್ತು ಸಮಾಜದವರಿಗೆ ಈ ಕುರುಬ ಕುರುಬಾಗ ಮೂರು ಮಂದಿ ಜಂಗಮರಿದಾರ. ಯಾರ್ಯಾರಿಪ್ಪ ಜಂಗಮರು? ಶಾಂತಾರ ಹಿರಿಯರ ಶಾಂತ ಒಡೆಯರು ಅಮೋಗಿ ಒಡೆಯರು ಮಂಕ ಒಡೆಯರು. ಏನು ಶಾಂತ ಒಡೆಯರು ಮಂಕ ಒಡೆಯರು ಅಮೋಗಿ ಒಡೆಯರು ಯಾರ್ಯಾರು ಎಲ್ಲೊಂದು ಹುಟ್ಟಿದ್ರಿಪ್ಪ ಇವರೆಲ್ಲ? ಯಾವ ಕೊಲ್ಲಿ ಪಾತಿ ಲಿಂಗದೊಳಗರಿ ಅವರು ಸತ್ತ ಉದ್ಭವನಾಗಿ ಸ್ವಾಮರ ದಿವಸ ಉದ್ಭವನಾಗಿ ಎಲ್ಲಿ ಬಂದು ಸಂಚಾರ ಮಾಡುತ್ತಾರೆ ಮನುಷ್ಯ? ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ವಿಜಯಪುರ ಜಿಲ್ಲಾ ಮುದ್ದೇಬಿ ಹಾಳ ತಾಲೂಕ ಸರ್ವರು ತೂಗುಡ್ಡಿನ ಮ್ಯಾಗ ಬಂದು ಕುತ್ತ ಗುಡ್ಡಿನ ಮ್ಯಾಗ ರೇವಣಸಿದ ಸಂಚಾರ ಮಾಡ್ಕೋ ತೂಗುಡ್ಡಕ ಬಂದ ಏನ್ ಮಾಡ್ತೇ? ಓ ಕಾಕ ಗಪ್ಪ ಆಗ್ಲಿ ಹಿಂಗ ನೀವು ಅಲ್ಲಿ ಗುರು ರೇವಣಸಿದ ಭೂಮಿ ತೂಕ ಹಾಕಿ ನೋಡುವ ಭೂಮಿಯಲ್ಲಿ ಸವಾಯಿ ತತ್ತ ಅದಕ್ಕದಕ್ಕೆ ತೂಕ ಹಾಕಿದ ಸಲುವಾಗಿ ತೂಗುಡ್ಡ 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 ತಾರಿನ ಮುದ್ದೇವ ತಾಲೂಕು ಸರ್ವರು ಊರಾಗ ಬಂದು ಗುರು ಎಣಿಸಿದ ಭೂಮಿ ತೂಕ ಮಾಡುವ ಅದಕ್ಕೆ ತೂಗುಡ್ಡ ತರ ತೂಗುಡ್ಡಿನ ಮ್ಯಾಗ ಅಲ್ಲಿ ಭೂಮಿ ಸವಾರ ಸಂಬಂಧ ಆಗಿ ಅಲ್ಲಿ ಗುರು ಎಣಿಸಿದ ವಾಸ ಮಾಡಿ ತೂಗುಡ್ಡ ಅಂತ ಹೆಸರಿಟ್ಟ. ಏ ಹೆಸರಿಟ್ಟ ಹೌದಿಲ್ಲ? ಹೌದ. ಅಲ್ಲೇ ಒಂದ ಕುರುಬರ ಹುಡುಗ ಕುರಿ ಕಾಯಕತ್ತಿತ್ತ. ಏನ್ ಮಾಡ್ತಾನ ರೇವಣ ಸಿದ್ದೇಶ್ವರರು? ಪದಮಗೊಂಡನ ಮೊದಲೇ ಮಗ ಯಾರು? ಶಾಂತ ಮುತ್ತಯ್ಯ. ಶಾಂತ ಮುತ್ತಯ್ಯ ಕುರಿ ಕಾಯಕತ್ತಿದ್ದ ಕುರುಬರ ಹುಡುಗನ ವದರದವ. ಯಾರು? ರೇವಣ ಸಿದ್ದ. ರೇವಣ ಸಿದ್ದ ವದರಕೇಶ ಅವನ ತಲೆ ಮ್ಯಾಗ ಹಸ್ತ ಇಟ್ಟ. ಒಳ್ಳಾಗಲಿಂಗ ಕಟ್ಟಿ ತಲೆ ಮ್ಯಾಗ ಹಸ್ತ ಇಟ್ಟು ಏನ್ ಮಾಡ್ತಾನ ರೇವಣ ಸಿದ್ದ? ರೇವಣ ಸಿದ್ದ ಕೊಳ್ಳಾಗಲಿಂಗ ಕಟ್ಟಿ ಏನತ್ತವನಿಗೆ ಏನತ್ತ? ನೀವಪ್ಪ ಹಾಲು ಮತ್ತಕ್ಕೆ ಒಡಿಯಾಗಪ್ಪ ಅಂತ ಆಶೀರ್ವಾದ ಗುರು ರೇವಣ ಸಿದ್ದ ಮಾಡ್ರ. ಯಾರಿಗಿ? ಶಾಂತ ಮುತ್ತ. ಈಗ ಅವರು ಶಾಂತ ಒಡೆಯರ ಅವರು ರೇವಣ ಸಿದ್ದ ಕೊಳ್ಳಾಗಲಿಂಗ ಕಟ್ಟಿ ತಲೆ ಮ್ಯಾಗ ಹಸ್ತ ಇಟ್ಟು ನೀ ಹಾಲು ಮತ್ತಕ್ಕೆ ನೀನು ಒಬ್ಬ ಒಡಿಯಾಗು ಗುರುವಾಗು ಜಂಗಮಗಂದ. ಅವರು ಶಾಂತ ಒಡೆಯರ ಅವರು ಹೌದಾ? ಮುಂದದೇ ತೂಕುಡ್ಡದ ಮ್ಯಾಗ ತಲೆ ತಳಕ ಮಾಡಿ ಕಾಲ ಮ್ಯಾಕ ಮಾಡಿ ತಪ ಮಾಡ್ತಿದ್ದ ಮಂಕ ಸಿದ್ದ. ಆ ಮಂಕ ಸಿದ್ದಕ್ಕೆ ಗುರು ರೇವಣ ಸಿದ್ದ ಆಶೀರ್ವಾದ ಮಾಡಿ ಹೇಳ್ದ ಏನತ್ತ? ನೀವಪ್ಪ ಈ ಹಾಲು ಮತಕ್ಕೆ ನೀನು ಒಬ್ಬ ಒಡೆಯಾಗತ್ತ ಹೇಳವ ಅವನೇ ಮಂಕ ಒಡೆಯ. ಹೌದು, ರೇವಣ ಸಿದ್ದ ಮಂಕ ಒಡೆಯರ ಮತ್ತು ಶಾಂತ ಒಡೆಯನ್ನ ರೇವಣ ಸಿದ್ದ ತಯಾರು ಮಾಡಿ ರೇವಣ ಸಿದ್ದ ತಯಾರು ಮಾಡ್ರೆ ಇನ್ನ ಮೋಗಿ ಒಡೆಯರು ಇವ್ರು ಹೆಂಗ ಬೆಳೆದು ಬಂದ್ರ ಭೂಮಿ ಮೇಲೆ ಸಾಣಿಗೆ ಬೇರಾಗಿ ಸೋನ ಸರಿಗನ್ನು ಕೊಟ್ಟಾಗಿ ನೋಡ. ಯಾರು? ಅಮೋಘ ಸಿದ್ಧ ಮುತ್ಯ. ಅಮೋಘ ಸಿದ್ಧ ಮುತ್ತ ಕೈನಾಥ ತೊಳಗ ಹೌದ ತಾಯಿ ನೀಳ ಪಾರ್ವತಿ ಕಾಡಬಾರದ ಕಾಡಿದ್ರೆ ಬೇಡಬಾರದ ಬೇಡಿದಳು. ಆ ತಾಯಿ ಬೆಳೆಯುವಂತ ಸರ್ವ ಸಾಹಿತ್ಯವನ್ನು ತಂದು ಕೊಟ್ಟು ಅಮೋಷಿದ್ ಮುತ್ಯ. ಆ ಭಗವಂತನ ಪ್ರೀತಿಗೆ ಪಾತ್ರನಾದ. ಏನಾತ್ರಿಪ್ಪ ಅವಾಗ ಮಾದೇ ಹೇಳಂತ ಯಾರತ್ತ? ಅಮೋಘಿಸಿದ್ದ ನಿನ್ನಿಂದ ಲೋಕ ಕಲ್ಯಾಣ ಜಗತ್ತ ಕಲ್ಯಾಣ ಆಗ್ಬೇಕಾಗದ. ಹೌದ, ನೀ ಭೂಲೋಕರೊಳಗೆ ಅನ್ಯಾಯ ಅತ್ಯಾಚಾರ ಹೆಚ್ಚಾಗೈತಿ. ಆ ಧರ್ಮ ಸ್ಥಾಪನೆ ಮಾಡೋ
ಸಲುವಾಗಿ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ನೀ ಭೂಲೋಕಕ್ಕೆ ಹೋಗಬೇಕು ಅಂತಂದ್ರು. ಏನ್ ಮಾಡ್ದ ಅವಾಗ ಭಗವಂತಗ ಹೇಳ ಮೋಕ್ಷದ ಏನತ್ರಪ್ಪ ಯಪ್ಪ ಭಗವಂತ ನಿನ್ನ ಬಿಟ್ಟು ನಾ ಇರಂಗ ನಾ ಎಲ್ಲಿರ್ತೀನಿ ನೀ ಅಲ್ಲಿ ಇರಂಗಿದ್ದಂದ್ರ ನಾ ಹೋಗ್ತೀನಿ ಅಂದ. ಯಾರು ಅಮೋಘ ಮುತ್ಯ ಹೌದಲ್ಲ ಹೌದ ಅವಾಗ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹಾದೇವನೇ ಬನ್ನತ್ತಿ ನಾನೇ ಭೂಲೋಕದೊಳಗೆ ನಿನ್ನ ಮಕ್ಕಳಾಗಿ ಬರ್ತೇವೆ ಮೋಕ್ಷಿದ್ದ ನಿನ್ನ ಮಕ್ಕಳಾಗಿ ಸೇವಾ ಮಾಡ್ತೇವೆ ಕೈಲಾಸದೊಳಗೆ ನನ್ನ ಸೇವಾ ನೀ ಮಾಡಿದೆ ಮೋಕ್ಷಿದ್ದ ಭೂಲೋಕ ನಿನ್ನ ಋಣ ನಿಮ್ಯಾಗ ಭಾಳ ಉಳ್ಳೈತಿ ಉಳ್ದೈತಿ ನಾನೇ ಮೂರು ಮಂದಿ ನಿನ್ನ ಮಾಯನ ಮಕ್ಕಳ ಹೊಟ್ಟೆ ಹೊಟ್ಟಿ ನಿನ್ನ ಸೇವಾ ನಾವು ಮಾಡ್ತೇವೆ ನಿನ್ನ ಸೇವಾ ಮಾಡಿ ನೀನು ಪಾದ ತೋಳು ತೀರ್ಥ ಕುಡಿತೇವ ತೋತನ ಕೊಟ್ರು. ಯಾರು ಬ್ರಹ್ಮ ವಿಷ್ಣು ಮಹಾದೇವರು ಹೌದಿಲ್ಲ ಅದ ಅವಾಗ ಪಾರ್ವತಿ ದೇವಿ ಅಡ್ಡ ಬಂದಳು ಪರಮಾತ್ಮಗ ಏನ್ ಕೇಳ್ತಾಳ ಪರಮಾತ್ಮ ನೀರ್ ಹೊಂಟಿ ಕೈಲಾಸ ಅಲ್ಲ ಖಾಲಿ ಆಯ್ತು ಭಗವಂತ ನಂದು ಹೆಂಗತ್ತಿ ಅಂತ ಕೇಳಕ್ಕೆ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಹೇಳ ಪರಮಾತ್ಮ ಏನತ್ತ ಏ ಭೂಲೋಕದಾಗ ನಾನೇ 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 ಯಾವ ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕು ಗೊಳಗಿ ಗೋವಿಂದಪುರ ಒಳಗ ಜಮಗೊಂಡಗೌಡ ಕನಬಾಯಿ ಒತ್ತಳಿ ಮಹಾದೇವರಿಗೆ ಮಾರನ್ನಾಗಿ ಬರ್ತೀನಿ. ಹೌದ ಹೌದ ಏಳ್ನೂರಿ ಕಿಲ್ಲಾರ್ಗನ ಕೈಕೊತ್ತ ಕೈಕೊತ್ತ ಭೀಮಾ ನದಿ ದಂಡಿ ಮ್ಯಾಗ ನಾ ಬರ್ತೀನಿ ಬರ್ತೀನಿ ನವದೇ ಗಾಯಿ ದೇವೇಗೌಡನ ಹೊಟ್ಟಿದೆ ನೀನೇ ಕೈಲಾಸ ಒಳಗೆ ಪಾರ್ವತಿ ಭೂಲೋಕನಾಗ ನೀನೇ ಯಾರು ನವದೇ ಗಾಯಿ ದೇವೇಗೌಡನ ಹೊಟ್ಟಿ ಗೌರಾದೇವ ಹೊತ್ತಿಮ ಕಿಲಾರ್ ಮೇಸು ನಾನೇ ಬರ್ತೀನಿ ಮನಿತನ ಅವಾಗ ನನ್ನ ನಿನ್ನ ಮದಿ ಆಗ್ಲಿ ದೇವಪ್ಪ ಆಶೀರ್ವಾದ ಮಾಡ್ರ ಯಾರು ಪರಮಾತ್ಮನೇ ದೇವಿ ಹೇಳ ಹೌದ ಅವಾಗ ತಂದೆ ಮಕ್ಕಳು ಕೂಡ ಹೊಂಟ್ರಿ ಹೌದ ಪಾರ್ವತಿ ದೇವಿ ಅಮೋಸರಿ ಕೇಳಿರತ್ತ ಯಾರತ್ತ ಅಮೋಸಿದ ನನ್ನ ರೀಣ ನೀ ಏನು ಮುಡ್ಸಾವದೇನಪ್ಪ ಹೇಳ್ತಾ ಎನ್ನತ್ತ ಕಾಡುವಂತ ತಾಯಿ ಕರಿತಾನೆ ಇರ್ಲಿ ಅವ ನೀನು ಇರಬೇಕನ್ನ ಯಾರು ಅಮೋಸಿದ ಮುತ್ಯ ಅಮೋಸಿದ ಮುತ್ಯ ಹೌದು ಅವಾಗ ಏನ್ ಹೇಳ್ತಿ ತಾಯಿ ಏನ್ ಹೇಳ್ತೀರಿ ಹೇಳಂದ್ರೆ ಹೇಳುತ್ತ ಏನತ್ ಹೇಳ್ತಾ ತಾಯಿ ತಾಯಿ ಮತ್ತು ಸೋಮನಿಂಗ ಪರಮಾತ್ಮ ಕೂಡ ಹೇಳ್ಯಾರ ಏನತ್ತ ಅಮೋಸಿದ ನಾವೇ ಭೂಲೋಕ ಸಂಚಾರ ಮಾಡ್ಕೊತ ಹೋದಾಗ ಏನಾಗಿತ್ತು ಅಮ್ಮಿ ಒಂದಾನಂದ ಕಾರ್ ಹಿಂದಕ್ಕ ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾರ ಧರಣಿಗೆ ಬಿದ್ದು ಭೂಮಿಗೆ ಅವಾಗ ಬಲಕಿನ ಮಾನ ಮಲಿಹಾರ ಬಿದ್ದಂತ ಮಣ್ಣ ಕಲಿಸಿ ಗಂಡ ಬೊಂಬಿ ತಯಾರ ಮಾಡಿ ಎಡಕಿನ ಮಣ್ಣು ಎಡಕಿನ ಮಲಿಹಾರ ಬಿದ್ದಂತ ಮಣ್ಣು ಕಲಿಸಿ ಹೆಣ್ಣು ಬೊಂಬಿ ತಯಾರು ಮಾಡಿ ಮುದ್ದವ ಮುದ್ದಪ್ಪ ಕೆಸರಿಟ್ಟು ಹಾಲಿನಾಗ ಹುಟ್ಟಿಸೇವಿ ಹಾಲಿನೊಳಗೆ ಹುಟ್ಟಿ ಸಂಬಂಧ ಹಾಲು ಮತ ಧರ್ಮ ಸ್ಥಾಪನೆ ಮಾಡಿ ಉಳಿಸಿಕೊಂಡು ನಾವು ಕೈಲಾಸಕ್ಕೆ ಬಂದೇವಪ್ಪ ಹೌದ ನೀ ಕೈಲಾಸೊಳಗೆ ನನ್ನ ಮನೆ ಹಾಲು ಕುಡಿದೆ ನೀ ಬೇದಿ ಅಮಿಸಿದ್ದ 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 ನನ್ನ ರೀಣ ನೀ ಮುಡ್ಸವಿದ್ದಂದ್ರೆ ಭೂಲೋಕದಾಗ ನೀ ಹೋದ ಮೇಲೆ ನನ್ನ ಹಾಲು ನೀ ಕುಡಿತ ಕರೆ ಇತ್ತಂದ್ರ ಆ ಭೂಲೋಕದೊಳಗೆ ಅದೇ ನನ್ನ ಮನೆ ಹಾಲಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆಲ್ಲ ನೀನೇ ಅಮೋಸಿದ್ದ ಗುರು ಅಗತ್ತಿಗೆ ಸಂದ ಆಶೀರ್ವಾದ ಮಾಡಿದ್ರು ಅವರೇ ಅಮೋಘ ಸಿದ್ಧನ ಒಡೆಯರು ಅಲ್ಲಿಂದ ಅಮೋಘ ಸಿದ್ಧನ ಒಡೆಯರು ಪರಂಪರೆ ಅಮೋಘಿ ಒಡೆಯರು ಪರಂಪರೆ ಭೂಮಿ ಮ್ಯಾಗ ಬಂದದ ಆ ಒಂದು ಸನ್ನಿವೇಶದ ಪದ ಇದು ಆ ಒಂದು ಸನ್ನಿವೇಶದ ಪದ ಹೌದು ಮಾಸ್ತರ ಏನಪ್ಪ ಮಾಸ್ತರ್ ನನಗೆ ವಿನಂತಿ ಅದ ಏನ್ರಿ ಗುರುಗಳಾಗಿರ್ತಕ್ಕಂಥವ್ರು ಏನು ನಮ್ಮ ಗಂಟಿ ಸೋರು ವಿಷಯ ಇಟ್ಟಾರ ವಿಷಯ ಇಟ್ಟಾರ ಜಗತ್ತದೊಳಗ ದೇವ್ರ ಶ್ರೇಷ್ಠದಾನೋ ಏನ ಭಕ್ತರು ಶ್ರೇಷ್ಠದಾರೋ ಯಾರು ಶ್ರೇಷ್ಠ ಕಮ್ಮ ಹಿಂಗಿಲ್ಲ ಇಲ್ಲ ಅವ್ರಲಿದ್ದ ಏನಾಗೈತಿ ಕೆಲಸ ಇವ್ರಲಿದ್ದ ಏನಾಗೈತಿ ವಿಷಯ ಹೆಂಗಿಟ್ಟಾರಿ ದೇವ್ರ ದೇವ್ರ ಅಂದ್ರ ಏನು ಅವು ಬಿಡಿಸೋಕ್ ಬರೋದು ಮಾತಾಡಿ ನಾನು ವಿನಂತಿಯನ್ನ ದೇವ್ರಾತ್ ಯಾರಿಗಿರಬೇಕು ದೇವ್ರನ್ನುವಂತ ವಸ್ತು ಹೆಂಗದ ಅದು ಹೇಳಬೇಕಾದ ಮನು ಮಾಡಿದ ಮನನ ಗಟ್ಟಿ ಪಾಯ ಹೊಡಿ ವಿಷಯ ಕಬ್ಬಿಗೆ ಜೇನಿಟ್ಟಂಗ ಹಂಗ ವಿಷಯ ಇಟ್ಟಾರ ಗಂಟಿಸೋರು ಒಳಗೆ ಸಿಬಿ ಕಟ್ಟಿ ಅಡ್ಡದ ಮಾಸ್ತರ ನಿನ್ನ ವಿಷಯನ್ನ ಫೇಲ್ ಮಾಡಿ ಇವತ್ತಿ ದಂಡ ಪೂರ್ವಗ ನನ್ನ ವಿಷಯನ ಶ್ರೇಷ್ಠ ಮಾಡಿ ಮಂಗಳಾರತಿ ಮಾಡ್ಲಿಕ್ಕ ಸಂಕನ ಗುಲ್ಲಿಗಿರತ್ರ ಕರ್ಲಕ್ ಹೋಗ್ಬೇಡ ಮತ್ತ ನೀ ಯಾರಿಗಾರ ಆ ಕಡೆ ಅರಿಬಿ ಅವಸರಿ ಬೇಕಾರೆ ಇಲ್ಲಿ ಶಾಣೆ ಅದಾನಾ ಆ ಅದು ಏನಿಲ್ಲ ಅವಸರಕ್ಕೆ ಬಿದ್ದಾರೆ ಮಾಸ್ತರ ಯಾಕ್ರಿಪ್ಪ ಅದು ಎಲ್ಲ ಮುಂದೆ ಹೇಳೋದು ಏನು ಒಮ್ಮೆ ಇಟ್ಟು ಮುಗಿಸೋದೇ ಅನ್ನೋದ ಬರೇ ಸರ್ಕಾರದ ಕತ್ತಿ ಹೊಂಟಾನ ಈ ಸಿದ್ಧರ ಕತ್ತಿ ಬಿಟ್ಟಾನ ಎಲ್ಲ ಯಾವ ಸರ್ಕಾರ ಮಾಡುವವರು ಭಕ್ತರು ಇಲ್ಲ ಅವರು ಗುರು ಹೆಂಗ ಬರ್ತಾನೆ ಅಲ್ಲಿ ದೇವ್ರಿಲ್ಲ ಅಲ್ಲಿ ದೇವ್ರ ಹೆಂಗ ಬರ್ತಾರೆ ಹೇಳೋಣ ದೇವರು ಆ ಮೂರಕ್ಷದ ಅರ್ಥ ಹೇಳು ಗಬ್ರು ನಿನ್ನ ದೇವ್ರ ಹೆಂಗದ ನೀ ಸಮರಾಗ ತೋರಿಸ್ಕೊತ ಮಂಗಾತ್ ಮಾಡಬೇಕು ಅದು ಮಾತ್ರ ನಿಮ್ಮ ದೇವ್ರ ಹಣಾಗಿತ್ತು ಒಳತ್ತಿ ನಿಮ್ಮ ಮೈ ಕೂಡ ತೊಗೊಳಿ ನೀ ಯಾಂಡ್ರ ಮಾಡಿ ಕೈ ಹೆಂಗ ಹಚ್ಚಕ್ ಹೋಗ್ಬೇಡ ಇಲ್ಲ ದೇವ್ರ ಅಂದ್ರ
ಏನಪ್ಪ